ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ಮನುಷ್ಯ ಯಾವಾಗ ಬದುಕಿರ್ತಾನೆ ಅಥವಾ ಯಾವಾಗ ಈ ಜೀವನ ಕಳ್ಕೊಳ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಬೆಳಿಗ್ಗೆ ನಾನು ಬರುವಂಥ ಸಂದರ್ಭದಲ್ಲಿ ಈ ಒಂದು ಟ್ರಕ್ ಏನಿದೆ, ನೀವು ಆ ದೃಶ್ಯದಲ್ಲೂ ಕೂಡ ನಾನು ಹಾಕಿದ್ದೀನಿ, ಆ ದೃಶ್ಯದಲ್ಲಿ ನೀವು ನೋಡ್ಬೋದು. ಆ ಟ್ರಕ್ಕು ಈ ಒಂದು ಸ್ಟೇಟ್ ಬ್ಯಾಂಕಿಂದ ಒಂದು ಆ ಸುರತ್ಕಲ್ ಮಾರ್ಗವಾಗಿ ಈ ಕೊಟ್ಟಾರ ಹಾಸಿ ಹೋಗ್ತಾ ಇರ್ತಾರೆ. ಕೊಟ್ಟಾರ ಹಾಸಿ ಹೋಗುವಂಥ ಸಂದರ್ಭದಲ್ಲಿ ಆ ಇನ್ಫೋಸಿಸ್ ಏನಿದೆ, ಕೊಟ್ಟಾರದಲ್ಲಿ ಇನ್ಫೋಸಿಸ್ ಏನಿದ್ರೆ ಅದರ ಆಪೋಸಿಟ್ಟು ಆ ಒಂದು ಚಾಲಕ ಏನಿದ್ದಾರೆ ಅವ್ರಿಗೆ ಹೃದಯಾಘಾತ ಆಗ್ಬಿಡುತ್ತೆ. ಸೊ ಒಂದು ಹೃದಯಾಘಾತ ಆಗಿದ ತಕ್ಷಣವೇ ಅವನು ಇಮಿಡಿಯೇಟಾಗಿ ಆದಷ್ಟು ಕಂಟ್ರೋಲ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ನು ಲೆಫ್ಟಿಗೆ ಎಳೆದು ಬಿಡ್ತಾನೆ. ಲೆಫ್ಟಿಗೆ ಎಳೆದು ನಿಲ್ಲಿಸೋ ಅಂಥ ಸಂದರ್ಭ ಅದು. ಯಾಕಂದರೆ ಅವನಿಗೆ ಅಷ್ಟೊಂದು ಯೋಚನೆ ಮಾಡೋಷ್ಟು ಶಕ್ತಿ ಇರಲ್ಲ, ಯಾಕಂದರೆ ಆಲ್ರೆಡಿ ಅವನಿಗೆ ಹೃದಯಾಘಾತ ಆಗೋಗಿದೆ. ಬಟ್ ಆದ್ರೂ ಕೂಡ ಬ್ರೇಕ್ ಹಿಡಿದು ಲೆಫ್ಟಿಗೆ ಎಳಿತಾನೆ. ಎಳ್ದಿದ್ದಂಥ ಸಂದರ್ಭದಲ್ಲಿ ಅದೇ ಸೈಡಲ್ಲಿ ಲೆಫ್ಟಲ್ಲಿ ಕಾರ್ ಇರುತ್ತೆ, ಆ ಕಾರಿಗೆ ಹೋಗಿ ಡಿಕ್ಕಿ ಹೊಡೆದ್ಬಿಡುತ್ತೆ. ಸೊ ಒಂದು ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಕಾರು ಫುಲ್ ಕಂಪ್ಲೀಟಾಗಿ ಡೆಂಟ್ ಆಗಿಬಿಟ್ಟಿದೆ. ಆದರೆ ಕಾರಿಗೆ ಡೆಂಟ್ ಆಗಿರೋದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತನೂ ಅವನು ಆ ಸಂದರ್ಭದಲ್ಲಿ ಆ ಗಾಡಿನ ನಿಲ್ಲಿಸಿದ್ದೇನೆ, ಟೋಟಲಿ ನಿಲ್ಲಿಸಿ ಎಳೆದು ಬ್ರೇಕ್ ಹೊಡೆದಿದ್ದೇನೆ. ಅದು ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕಂತಂದರೆ ಅದು ಹೃದಯಾಘಾತ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇರ್ತೀರಿ ಯಾವಾಗಲೂ ಕೂಡ. ಈ ಒಬ್ಬರು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿ ಇದ್ದಕ್ಕಿದ್ದಂಗೆ ಕುಸ್ತು ಬೀಳ್ತಾರೆ. ಅದೇ ರೀತಿಯಾಗಿ ಜಿಮ್ಗೆ ಹೋಗ್ತಾರೆ, ಜಿಮ್ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದು ಹೋಗ್ಬಿಡ್ತಾರೆ. ಜಾಸ್ತಿ ವಯಸ್ಸಾಗಿರೋವಂಥ ಒಂದು ವ್ಯಕ್ತಿನೂ ಕೂಡ ಅಲ್ಲ, ಒಂದು 35-40 ಇರ್ಬೋದು ಆ ಒಂದು ಚಾಲಕನಿಗೆ. ಅದೇ ರೀತಿಯಾಗಿ ಹೋಗ್ತಿದ್ದಂಥ ಸಂದರ್ಭದಲ್ಲೇ ಒಂದು ಹೃದಯಾಘಾತ ಆಗಿರೋ ಕಾರಣದಿಂದ ಅವನಿಗೆ ಯಾವುದೇ ರೀತಿಯಾದ ಒಂದು ಗಾಡಿನ ಸೈಡ್ಗೆ ಹಾಕಬೇಕು ಅಥವಾ ಏನು ಮಾಡಬೇಕಂತನೂ ಕೂಡ ಗೊತ್ತಾಗಿಲ್ಲ. ಸೈಡಿಗೂ ಕೂಡ ಎಳೆದಿದ್ದಾನೆ, ಅದು ಕಾರಿಗೆ ಡಿಕ್ಕಿ ಹೊಡೆದಿದೆ, ಕಾರು ಕೂಡ ಸಿಕ್ಕಾಬಡೆ ಡೆಂಟ್ ಆಗಿ ಹೋಗ್ಬಿಟ್ಟಿದೆ. ಅದೇ ರೀತಿಯಾಗಿ ಇಮಿಡಿಯೇಟಾಗಿ ಅವ್ರನ್ನ ಇಲ್ಲೇ AJ ಹಾಸ್ಪಿಟಲ್ ಕೂಡ ಕರ್ಕೊಂಡೋಗಿದ್ದಾರೆ. ಸೊ ಅದು ಯಾವ ರೀತಿಯಾಗಿ ಏನಾಗಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಯಾರೂ ಕೂಡ ಹೇಳ್ತಾ ಇಲ್ಲ. ಅವರು ಇವಾಗ ಒಂದು ಮಾಹಿತಿ ಪ್ರಕಾರ ಅವರು ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೆಲವೊಬ್ಬರು ಇಲ್ಲ ಬದುಕಲಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಇನ್ನೂ ಕೂಡ. ಆದರೆ ಇದನ್ನೆಲ್ಲ ನೋಡಿದಾಗ ನಮಗೆಲ್ಲ ಯಾವ ರೀತಿಯಾಗಿ ಅನಿಸ್ಬಿಡುತ್ತೆ ಅಂತಂದರೆ, ಆಗ ಒಂದು ಹಿಂದಿನ ದಿನಗಳಲ್ಲಿ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಬರ್ತಾ ಇರಲಿಲ್ಲ. ಏನೇ ಸ್ವಲ್ಪ ಏಜ್ ಆದಮೇಲೆ ಸ್ವಲ್ಪ ಏನೋ ಈ ರೀತಿಯಾಗಿ ಹೃದಯಾಘಾತ ಸಮಸ್ಯೆಗಳು ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದು. ಅದು ಬಿಟ್ಟರೆ ಈ ರೀತಿಯಾಗಿ ಹೋಗ್ತಾ ಹೋಗ್ತಾನೆ ಗಾಡಿ ಒಳಗಡೆ ಕುತ್ಕೊಳ್ತಾನೆ ಈತ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಬೇರೆ ಸಮಸ್ಯೆಗಳು ಬರುವಂಥದ್ದು ಯಾವುದು ಕೂಡ ನಾವು ಇಲ್ಲಿವರೆಗೂ ಕೇಳಿರಲಿಲ್ಲ. ಅದೇ ರೀತಿಯಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಆ ಪುನೀತ್ ರಾಜ್ಕುಮಾರ್ ಕೂಡ ಅದೇ ರೀತಿಯಾಗಿ ಅವರಿಗೂ ಕೂಡ ಒಂದು 46 ವರ್ಷಗಳಾಗಿತ್ತು. ಇನ್ನೇನು ಜಿಮ್ ಮುಗಿಸಿ ಮನೆಗೆ ಬಂದ ನಂತರನೇ ಅವರಿಗೂ ಕೂಡ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬಂದಿತ್ತು. ಇದೇ ರೀತಿಯಾಗಿ ಭಾಳ ಜನಗಳಿಗೆ ಇವಾಗ ಬರ್ತಾ ಇದೆ. ಇದಕ್ಕೆಲ್ಲ ಏನು ಪ್ರಾಬ್ಲಮ್ಮು, ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಮಾತಾಡೋ ಪ್ರಕಾರ ಈ ಒಂದು ಕೊರೋನಾ ಬಂದ ನಂತರ ಈ ರೀತಿಯಾದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈಗಿನ ಒಂದು ಜನ್ರೇಷನಲ್ಲಿ ಸರಿಯಾದ ಒಂದು ಫುಡ್ಡು ಸಿಗ್ತಾ ಇಲ್ಲ, ಸರಿಯಾದ ಒಂದು ನ್ಯಾಚುರಲ್ ಫುಡ್ಗಳು ಸಿಗ್ತಾ ಇಲ್ಲ. ಎಲ್ಲದೂ ಕೂಡ ಒಂದು ಈ ನೀವು ನೋಡ್ಬೋದು ಮೊಟ್ಟೆ ಆಗಿರ್ಬೋದು, ಇವಾಗ ಅಕ್ಕಿ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಈ ಒಂದು ಏನು ಪ್ಲಾಸ್ಟಿಕ್ ಮೊಟ್ಟೆಗಳು ಈ ರೀತಿಯಾಗೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೂಡ ಎಲ್ಲ ನಕಲಿ ಆಗಿಬಿಟ್ಟಿದೆ, ಇಡೀ ಒಂದು ಸಮಾಜವೇ ನಕಲಿ ಆಗಿಬಿಟ್ಟಿದೆ. ಬಟ್ ಇವ್ರನ್ನ ಕೇಳುವಂಥವ್ರು ಯಾರೂ ಇಲ್ಲ. ಸರಿಯಾದ ರೀತಿ ಫುಡ್ ಆಗಲಿ ಏನೇ ಆಗಲಿ ಈ ಒಂದು ಕೇಳುವಂಥವ್ರು ಯಾರೂ ಇಲ್ಲ, ಎಲ್ಲರೂ ಕೂಡ ಭ್ರಷ್ಟ ಆಗಿಬಿಟ್ಟಿದ್ದಾರೆ. ಆ ಕಾರಣದಿಂದ ಭಾಳ ಸಮಸ್ಯೆ ಆಗ್ತಿದೆ. ಈ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಅಂತೂ ಎಲ್ರಿಗೂ ಕೂಡ ಬರ್ತಾ ಇದೆ. ಯಾವಾಗ ಇರ್ತಾರೆ, ಯಾವಾಗ ಜೀವ ಹೋಗುತ್ತೆ ಅನ್ನೋದೇ ಹೇಳೋದಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಸಮಸ್ಯೆಗಳು ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಏನಕ್ಕೆ ಈ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋನ ಮಾಡಬೇಕಂತ ಅನ್ನಿಸ್ತಂತಂದರೆ, ಭಾಳ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಕೇರ್ಫುಲ್ಲಾಗೇ ಇರಬೇಕಾಗುತ್ತೆ. ಅದರಲ್ಲೂ ಕೂಡ ಇವಾಗೆಂತೂ ಎಲ್ಲರೂ ಕೂಡ ಒಂದು ಒತ್ತಡದಿಂದ ಕೆಲಸ ಮಾಡುವಂಥ ಸ್ಥಿತಿ ಇರುವಾಗ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ನೋಡಿ, ಒಬ್ಬ ಚಾಲಕನಿಗೆ ಈಗ ಒಂದು 35-40 ವರ್ಷ ಆಗಿರ್ಬೋದು ಅಷ್ಟೇ. ಈಗ ನೋಡಿ ಅವನಿಗೆ ಇವಾಗ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಅವನ ಮನೆ ಪರಿಸ್ಥಿತಿ ಏನಾಗಿರುತ್ತೆ, ಮನೆಯಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಮನೆಗಳಲ್ಲಿ ಒಬ್ಬರೇ ಕೆಲಸ ಮಾಡಿ ಇಡೀ ಸಂಸಾರನ ನೋಡ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲೆಲ್ಲ ಈ ರೀತಿ ಆದಾಗ ಭಾಳ ಸಮಸ್ಯೆ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ ಅವರ ಒಂದು ಕುಟುಂಬದವರಿಗೆ. ಸೊ ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಎಲ್ರಿಗೂ ಕೂಡ. ಅದೇ ರೀತಿಯಾಗಿ ಇನ್ನೂ ಕೂಡ ಲಾರಿನ ತೆಗೆದಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸಪೋಸ್ ಏನಾದರೂ ನೀವು ಮಂಗಳೂರಲ್ಲೇ ಇದ್ದರೆ ಆ ಒಂದು ಇನ್ಫೋಸಿಸ್ ಆಪೋಸಿಟ್ ಏನಿದೆ, ಆ ಒಂದು ಕೊಟ್ಟಾರ ಕ್ರಾಸ್ ಅಂತ ಏನು ಹೇಳ್ತೀವಿ, ಕೊಟ್ಟಾರ ಕ್ರಾಸು ಅಲ್ಲ, ಅದು ಕೊಟ್ಟಾರ ಚೌಕಿಗಿಂತ ಸ್ವಲ್ಪ ಹಿಂದೆ ಇನ್ಫೋಸಿಸ್, ಹಳೆ ಇನ್ಫೋಸಿಸ್ ಏನಿತ್ತು
ಅದರ ಆಪೋಸಿಟ್ ಈ ಒಂದು ಘಟನೆ ನಡೆದಿರುವಂಥದ್ದು. ನೀವೇನಾದರೂ ಆಚೆ ಆ ಸೈಡಲ್ಲಿ ಏನಾದರೂ ಹೋದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ನೋಡ್ಕೊಬಿಟ್ಟು ಹೋಗಿ. ಅದೇ ರೀತಿಯಾಗಿ ಏನಾದರೂ ಅಲ್ಲಿ ಹೋಗಿ ನೋಡಬೇಕಂತಂದರೆ ನಿಮಗೂ ಕೂಡ ನೋಡ್ಬೋದು, ಏನು ತೊಂದರೆ ಇಲ್ಲ. ಯಾವ ರೀತಿಯಾಗಿ ಅಂತಂದರೆ ಎಲ್ಲದೂ ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನೋಡಿ ಕಲಿಯುವಂಥದ್ದು ಭಾಳ ಇದೆ, ತುಂಬ ಇದೆ. ನಾವು ಎಷ್ಟೇ ಕಲಿತ್ರೂ ಸಾಲೋದಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. Thank you.